ಹಲೋ ಫ್ರೆಂಡ್ಸ್, ಫಿಲ್ಮಿ ಬಿಟ್ ಕನ್ನಡಗೆ ಸ್ವಾಗತ. ಏನ್ ಗೊತ್ತಾ, ಒಮ್ಮೆಲೆ ಶಿವಣ್ಣ, ಸುದೀಪ್, ಪುನೀತ್, ಯಶ್ ಅಖಾಡ ಕಿಳಿದ್ರೆ ಹೇಗಿರತ್ತೆ? ಅಬ್ಬಾ, ನಿಜಕ್ಕೂ ಸಿನಿ ಪ್ರೇಕ್ಷಕರೆಲ್ಲ ಅದ್ರ ಹೋಗ್ಬಿಡ್ತಾರೆ. ಯಾಕಂದ್ರೆ ಯಾರ್ ಮೂವಿ ನೋಡ್ಬೇಕು, ಯಾರ್ ಮೂವಿ ಬಿಡ್ಬೇಕು ಅಂತಾನೆ ಗೊತ್ತಾಗಲ್ಲ, ಅಷ್ಟ್ ಕನ್ಫ್ಯೂಷನ್ಸ್ ಆಗ್ಬಿಡತ್ತೆ. ಅಷ್ಟಕ್ಕೂ ಶಿವಣ್ಣ, ಸುದೀಪ್, ಪುನೀತ್, ಯಶ್ ಒಂದೇ ಸರಿ ಅಖಾಡ ಕಿಳಿಯೋದಾದ್ರೂ ಯಾಕೆ? ಹೀಗ್ ಹೇಳಿದ್ ನಾನು ಯಾಕೆ ಅಂತ ನಾನು ನಿಮ್ಗೆ ಡೀಟೇಲ್ ಹೇಳ್ತೀನಿ ಕೇಳಿ. ಸ್ಟಾರ್ ನಟರ ಸಿನಿಮಾಗಳು ಒಂದೇ ಸಮಯಕ್ಕೆ ರಿಲೀಸ್ ಆದ್ರೆ ಅದೇನೋ ಒಂಥರ ಕ್ರೇಜ್ ಸೃಷ್ಟಿ ಆಗತ್ತೆ. ಇದೀಗ ಕನ್ನಡದ ನಟರಾದ ಶಿವಣ್ಣ, ಸುದೀಪ್, ಪುನೀತ್ ಹಾಗೂ ಯಶ್ ಅವರ ಸಿನಿಮಾಗಳು ಒಂದೇ ತಿಂಗಳಲ್ಲಿ ರಿಲೀಸ್ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಕನ್ನಡದ ಬಹುನಿರೀಕ್ಷಿತ ಚಿತ್ರಗಳು ಒಂದೇ ಸಮಯದಲ್ಲಿ ತೆರೆಗೆ ಬರಲಿದ್ಯಾ ಅನ್ನೋ ಅನುಮಾನ ಕೂಡ ಕಾಡ್ತಾ ಇದೆ. ಯಾಕಂದ್ರೆ ಈಗಾಗಲೇ ಸ್ಟಾರ್ ನಟರ ಸಿನಿಮಾಗಳು ಕೊನೆಯ ಹಂತದಲ್ಲಿದ್ದು ಡಿಸೆಂಬರ್ ವೇಳೆಗೆ ರಿಲೀಸ್ ಆಗುವ ಸೂಚನೆಯನ್ನ ಕೊಟ್ಟಿದೆ. ಅಂದಹಾಗೆ ಡಿಸೆಂಬರ್ ನಲ್ಲಿ ರಿಲೀಸ್ ಆಗಬಹುದಾದ ಕನ್ನಡ ಸಿನಿಮಾಗಳ ಲಿಸ್ಟ್ ಇಲ್ಲಿದೆ ನೋಡಿ. ಮೊದಲನೇದಾಗಿ ಕೆಜಿಎಫ್. ಕೆಜಿಎಫ್ ಸಿನಿಮಾ ಡಿಸೆಂಬರ್ ನಲ್ಲಿ ರಿಲೀಸ್ ಆಗಬಹುದು. ಹಾಗ ನೋಡಿದ್ರೆ ಯಶ್ ಗೆ ಡಿಸೆಂಬರ್ ಲಕ್ಕಿ. ಮಿಸ್ಟರ್ ಅಂಡ್ ಮಿಸಸ್ ರಾಮಚಾರಿ ಸೇರಿದಂತೆ ಡಿಸೆಂಬರ್ ತಿಂಗಳಲ್ಲಿ ರಿಲೀಸ್ ಆದ ಯಶ್ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗಿದೆ. ಹೀಗಿರುವಾಗ ಕೆಜಿಎಫ್ ಚಿತ್ರದ ಚಿತ್ರೀಕರಣ ಬೇಗ ಮುಗಿದ್ರೆ ಡಿಸೆಂಬರ್ ಹೊತ್ತಿಗೆ ಚಿತ್ರ ರಿಲೀಸ್ ಆಗೋದು ಪಕ್ಕ. ಇನ್ನು ಅಂಜನಿ ಪುತ್ರ. ಅಂಜನಿ ಪುತ್ರ ಸಿನಿಮಾದ ಮಾತಿನ ಭಾಗ ಮುಗಿದು ಹಾಡಿನ ಭಾಗದ ಶೂಟಿಂಗ್ ಕೂಡ ಕೊನೆಯ ಹಂತದಲ್ಲಿದೆ. ಅಂದುಕೊಂಡಂತೆ ಆದ್ರೆ ಈ ಚಿತ್ರ ಕೂಡ ಡಿಸೆಂಬರ್ ನಲ್ಲಿ ತೆರೆಗೆ ಬರುತ್ತೆ. ಇನ್ನು ದಿ ವಿಲನ್ ಚಿತ್ರದ ಶೂಟಿಂಗ್ ಕೂಡ ಬಹುತೇಕ ಮುಗ್ದಿದ್ದು ಈ ಚಿತ್ರ ಕೂಡ ಡಿಸೆಂಬರ್ ನಲ್ಲಿ ರಿಲೀಸ್ ಆಗಬಹುದು. ಆದ್ರೆ ಇದು ಪ್ರೇಮ್ ಸಿನಿಮಾ ಆಗಿರೋದ್ರಿಂದ ಅವರು ಯಾವಾಗ ರಿಲೀಸ್ ಮಾಡ್ತಾರೆ ಅನ್ನೋದನ್ನ ಕನ್ಫರ್ಮ್ ಆಗಿ ಹೇಳೋದು ಕಷ್ಟ. ಇನ್ನು ಮಫ್ತಿ. ಶ್ರೀಮುರಳಿ ನಟನೆಯ ಮಫ್ತಿ ಸಿನಿಮಾ ಡಿಸೆಂಬರ್ ವೇಳೆಗೆ ಬಿಡುಗಡೆಯಾಗುವ ಸಾಧ್ಯತೆ ಹೆಚ್ಚಿದೆ. ಉಗ್ರಂ ಮತ್ತು ರತಾವರ ಚಿತ್ರಗಳ ಬಳಿಕ ಶ್ರೀಮುರಳಿ ಈ ಚಿತ್ರ ಮಾಡಿದ್ದು ಸಿನಿಮಾದ ಮೇಲೆ ತುಂಬಾನೇ ನಿರೀಕ್ಷೆ ಜಾಸ್ತಿ ಇದೆ. ಇನ್ನು ಟಗರು. ಶಿವರಾಜ್ ಕುಮಾರ್ ಅವರ ಟಗರು ಕೂಡ ಡಿಸೆಂಬರ್ ತಿಂಗಳಲ್ಲಿ ಬಂದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಸದ್ಯಕ್ಕೆ ಈ ಚಿತ್ರವನ್ನ ನವೆಂಬರ್ ನಲ್ಲಿ ರಿಲೀಸ್ ಮಾಡುವ ಪ್ಲಾನ್ ಇದ್ರು ಚಿತ್ರದ ಬಿಡುಗಡೆ ದಿನಾಂಕ ಮುಂದೆ ಹೋದ್ರೆ ಈ ಚಿತ್ರ ಕೂಡ ಡಿಸೆಂಬರ್ ತಿಂಗಳಲ್ಲಿ ರಿಲೀಸ್ ಆಗೋ ಚಾನ್ಸಸ್ ಇದೆ. ಇನ್ನು ಉಪೇಂದ್ರ ಮತ್ತೆ ಬಾ. ರಿಯಲ್ ಸ್ಟಾರ್ ಉಪೇಂದ್ರ ಅವರ ಉಪೇಂದ್ರ ಮತ್ತೆ ಬಾ ಸಿನಿಮಾ ಕೂಡ ನವೆಂಬರ್ ನಲ್ಲಿ ಅಥವಾ ಡಿಸೆಂಬರ್ ನಲ್ಲಿ ರಿಲೀಸ್ ಆಗೋ ಚಾನ್ಸಸ್ ಇದೆ. ಇನ್ನು ಚಮಕ್. ಗಣೇಶ್ ಅವರ ಚಮಕ್ ಚಿತ್ರವನ್ನ ಈ ವರ್ಷಾಂತ್ಯಕ್ಕೆ ನೋಡುವ ಅವಕಾಶ ಅಭಿಮಾನಿಗಳಿಗೆ ಸಿಗಬಹುದು. ಇನ್ನು ಕನಕ. ದುನಿಯಾ ವಿಜಯ್ ನಟನೆಯ ಕನಕ ಸಿನಿಮಾದ ಚಿತ್ರೀಕರಣ ಅನೇಕ ದಿನಗಳಿಂದ ನಡೀತಾ ಇದ್ದು ಡಿಸೆಂಬರ್ ವೇಳೆಗೆ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಲಿದೆ. ಇನ್ನು ಇಷ್ಟೆಲ್ಲಾ ಸಿನಿಮಾಗಳ ಜೊತೆ ಹಂಬಲ್ ಪೊಲಿಟಿಷಿಯನ್ ನಾಗರಾಜ್ ಹಾಗೆ ಮನೋರಂಜನ್ ಎರಡನೇ ಚಿತ್ರ ಸೇರಿದಂತೆ ಸಾಕಷ್ಟು ಸಿನಿಮಾಗಳು ಡಿಸೆಂಬರ್ ನಲ್ಲಿ ತೆರೆ ಕಾಣುವ ತವಕದಲ್ಲಿದೆ. ಒಟ್ಟಿನಲ್ಲಿ ಸಿನಿ ಪ್ರೇಕ್ಷಕರಿಗಂತೂ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಡಿಸೆಂಬರ್ ನಲ್ಲಿ ಆಲ್ರೆಡಿ ಅಡ್ವಾನ್ಸ್ ಆಗಿ ನ್ಯೂ ಇಯರ್ ಪಾರ್ಟಿ ಕೊಡ್ತಾ ಇದಾರೋ ಏನೋ ಗೊತ್ತಿಲ್ಲ. ಸೊ ಕೇಳಿಸ್ಕೊಂಡ್ರಲ್ಲ, ಸುದೀಪ್, ಪುನೀತ್, ಶಿವಣ್ಣ ಹಾಗೆ ಯಶ್ ಎಲ್ಲರೂ ಒಂದೇ ಸರಿ ಅಖಾಡಕ್ಕೆ ಇಳಿತಾ ಇದ್ದಾರೆ. ಸೊ ಯಾವ್ದು ಹಿಟ್, ಯಾವ್ದು ಸೂಪರ್ ಹಿಟ್, ಯಾವ್ದು ಬಾಕ್ಸ್ ಆಫೀಸ್, ಪ್ರತಿಯೊಂದನ್ನು ಕಾದ್ ನೋಡ್ಬೇಕಿದೆ. ಸೊ ಈ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ಸ್ ಏನೇ ಇದ್ರು ದಯವಿಟ್ಟು ನಮಗೆ ಕಳಿಸಿ. ಹಾಗೆ ಮತ್ತಷ್ಟು ಸುದ್ದಿಗೆ ಮಿಸ್ ಮಾಡಬೇಡಿ. ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫಿಲ್ಮಿ ಬೀಟ್ ಕನ್ನಡ, ಅಂಡ್ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ರಚಿತಾರಾಮ್ ಮಾತಾಡ್ತಿರೋದು. ನನ್ನ ಮೂವಿ ಅಪ್ಡೇಟ್ಸ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಫಿಲ್ಮಿ ಬೀಟ್.